ಲಕ್ಷ್ಮಣ ತಮ್ಮ ಲಕ್ಷ್ಮಣ ಅಂತ ನೀನು ಕೆಳಗಿನ ಶ್ರುತಿಯಲ್ಲಿ ಮಾತಾಡುವುದೆ ನನ್ನ ಅರ್ಧಾಂಶ ಉತ್ಸಾಹವನ್ನು ಕುಗ್ಗಿಸಿದೆ. ಇನ್ನು ಇನ್ನು ಉತ್ಸಾಹ ತಕ್ಕೊಂಡು ಹೋಗುತ್ತೇನೆ ಮೇಲೆ. ಅದೇ ಉದ್ದೇಶ. ತಮ್ಮ ಅಣ್ಣ, ಮೊದಲು ನೀನು ಮರದಿಂದ ಕೆಳಗಿಳಿ. ಇಳಿದಿದ್ದೇನೆ. ಒಂದು ಕೆಲಸ, ನಿನ್ನ ಪಾದ ಮೂಲಕ್ಕೆ ಬಂದಿದ್ದೇನೆ. ಒಂದಾಯ್ತು, ಒಂದು ಕೆಲಸ ಆಯ್ತು. ಒಂದು ನೀನು ಬದುಕಿಸಿದಿ ನನ್ನನ್ನು. ಏನು? ನಿನ್ನ ಪಾದದಾಜ್ಞೆ ಒಂದಿದ್ದರೆ ಅದನ್ನೆಲ್ಲ ಮಾಡ್ತೇನೆ ನಾನು, ಏನು ಅಂತ ಹೇಳುವುದಿಲ್ಲ. ಎಂಥದ್ದು ನೇರಳೆ ಹಣ್ಣ ಕೆಡವಿ ಹಾಕಿದಾಗ ಅಷ್ಟು ನೀನು ಮಾಡುವಿ. ಹುಣಸೆ ಹಣ್ಣು ಕೆಡವಿ ಹಾಕಿದಾಗ ಆಗಬಹುದು, ನೇರಳೆ ಹಣ್ಣು ಮಾತ್ರ ಅಲ್ಲ. ತಮ್ಮ ಎಂಥದ ಇದು? ಇದು ರಾಮನನ್ನು ನಂಬಿದವರಿಗೆ, ರಾಮನಿಷ್ಠರಾದವರಿಗೆ ಒಂದು ಪ್ರಾಬಲ್ಯವು ಒಂದು ದೌರ್ಬಲ್ಯವೂ ಆಗಬಹುದು. ನಾಳೆ ಜಯ ಶ್ರೀರಾಮ ಅಂದ್ರೆ ಮುಗೀತು, ಮತ್ತೆ ಎಂಥದ್ದು ಅಂತ ಇಲ್ಲ. ಎಂಥದ ಇದು? ಎಂತ ಆಗಬೇಕು? ಎಂತ ಆಗಿದೆ? ಇಲ್ಲಿ ಬಾರ. ಬಂದೆ. ಹೇಳು ಹೇಳು. ಈಗ ನೀನು ಇಷ್ಟೆಲ್ಲ ವಿವರಿಸುವಾಗ ಅವರು ಬಂದ ಆಗ್ತದೆ. ಬರ್ಬೇಕವರು. ತಮ್ಮ, ನೀನು ಕೈ ಹಾಗೆ ಮಾಡಿಬಿಟ್ರೆ ಕೈಯ ಮುಂದೆ ಎಲ್ಲರೂ ಖಾಲಿ, ಏನೂ ಇಲ್ಲ. ಮತ್ತೆ ಅಲ್ಲಿ ನೀನು ಹೇಳಿದಿ, ಹಾ, ಪಡವಿ ಕೈಕೆಗೆ ಮಾರಿ ಹೋಯಿತೆ. ಹೌದು. ಮುಗಿಸ್ತೇನೆ ಈಗ. ಅಲ್ವಾ, ಖಡ್ಗ ಇಲ್ವಾ ನನ್ನ ಕೈಯಲ್ಲಿ? ಆಗಲೂ ನಾನು ಹೇಳಿದ್ದೇನು ತಡೆ ಅಂತ. ಸುಮ್ಮಗಿರು ಲಕ್ಷ್ಮಣ. ಹಾ, ಆ ಮಾತಿಗೆ ಇವತ್ತು ನನ್ನ ತಮ್ಮಂದಿರು ಬೆಲೆ ಕೊಡ್ತಾರಲ್ಲ, ನಾ ಧನ್ಯ. ಅಣ್ಣನ ಮಾತಿಗೆ, ರಾಮನ ಮಾತಿಗೆ ಬೆಲೆ ಕೊಡದಿದ್ರೆ ಯಾರ ಮಾತಿಗೆ ಬೆಲೆ ಕೊಡುವುದು? ಇಡೀ ಪ್ರಸಿದ್ಧ ಆಗಿದೆ ಈ ಊರಿನಲ್ಲಿ ರಾಮಣ್ಣನ ಮಾತಿಗೆ ವಿಶೇಷವಾದ ಬೆಲೆ ಉಂಟು ಅಂತ. ತಮ್ಮ, ಪುನಃ ಹೇಳ್ತೇನೆ, ಇಷ್ಟೊಳ್ಳೆ ತಮ್ಮ ಇದ್ರೆ ಅಣ್ಣ ರಾಮನಾಗ್ಲಿಕ್ಕೆ ಎಷ್ಟು ಸುಲಭ, ಎಷ್ಟು ಕಷ್ಟವು. ಎರಡು ಉಂಟ. ಈ ಆವೇಶದ ತಮ್ಮಂದಿರನ್ನು ನಿಯಂತ್ರಣ ಮಾಡಬೇಕಲ್ಲ. ಹಾಗೆ ಹೇಳಿದ್ದು ಸರಿಯಾಯಿತು. ಏನು? ನಿನಗೆ ಹೀಗೆ ಆವೇಶ ಬಂದರೆ ನಾನಿಲ್ಲದಿದ್ದರೆ ನೀನು ಅಯೋಧ್ಯೆಯಲ್ಲೇ ಇದನ್ನು ಮಾಡಿ ಮುಗಿಸ್ತಿದ್ದಿ. ಏನ ಒಳ್ಳೆದಾಯ್ತು ಬಂದದ್ದು. ಶೇಷಾಂಶ ನಿನ್ನಲ್ಲಿ ಇರಬೇಕು, ಬುಸುಗುಡ್ತಿ. ಹಾಂ ತಮ್ಮ. ಅಲ್ಲ, ಇನ್ನೂ ಸಮಾಧಾನ ಆಗಲಿಲ್ಲ. ಆ ಸಿಟ್ಟಿನ ಶೇಷಾಂಶ ಉಂಟು. ಬರ್ತಾ ಇರೋದು ಯಾರು? ಬರ್ತಾ ಇರೋದು ಭರತ. ಅಲ್ಲ, ಮತ್ತೆ ರಾಜನಾದ ಭರತ. ರಾಜ? ಹೌದು. ಕೋವಿದಾರ ಧ್ವಜ ಉಂಟ? ಉಂಟು. ರಥ ಉಂಟ? ಉಂಟು. ಪಟ್ಟದಾನೆ ಉಂಟ? ಉಂಟು. ನೀನು ಹೊಡೆಯುವುದು ಯಾರಿಗೆ? ಅಣ್ಣನ ಮರ್ಯಾದೆ ಉಳಿಸಲಿಕ್ಕೆ, ಅಣ್ಣನ ಗೌರವ ಉಳಿಸಲಿಕ್ಕೆ, ಭರತನ ಮೇಲೆ ಸೇಡು ತೀರಿಸಲಿಕ್ಕೆ, ನಮ್ಮ ರಾಷ್ಟ್ರಧ್ವಜಕ್ಕೆ ಕಲ್ಲು ಬಿಸಾಡುದ? ಇದೋ ಪ್ರತಿಭಟನೆ. ಅದಕ್ಕೆ ಮಾತಾಡಲಿಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಪ್ರತಿಭಟನೆಗೊಂದು ಸ್ವರೂಪ ಬೇಕು ತಮ್ಮ. ಮೊದಲು ವಿಷಯ ತಿಳ್ಕೊಳ್ಬೇಕು. ಹಾ, ಸಹಸಾ ವಿದಧೀತ ನಕ್ರಿಯ ಅವಿವೇಕ ಪರಮಾಪದಂ ಪದಂ. ಹಾ, ಬೆಂಕಿ ಬಿದ್ದ ಮೇಲೆಯೂ ಒಂದು ಕ್ಷಣ ಆಲೋಚನೆ ಮಾಡಬೇಕಂತೆ. ಯಾವುದಕ್ಕೆ? ಎಲ್ಲಿಂದ ಬೆಂಕಿ ಬಿತ್ತು, ಎಲ್ಲಿಂದ ನೀರು ತರೋದು ಅಂತಲ್ಲ, ಏನಾಯಿತು ಅಂತ. ಅದು ಬೆಂಕಿ ಹೌದೋ ಯಜ್ಞವೋ ಅಂತ ಒಬ್ಬ ಹೇಳಿದ್ದಾನೆ. ನೀನು ಕೆಳಗೆ ಇಳುವುದು ಮಾತ್ರ ಅಲ್ಲ, ಯಾವಾಗಲೂ ನನ್ನ ಅಣ್ಣನ ರಾಜಮರ್ಯಾದೆಯಲ್ಲಿ ನನ್ನ ಬಿಲ್ಲನ್ನು ನಿನ್ನಲ್ಲೇ ಕೊಡುವುದು ನಾನು. ಹೌದು, ನಿನ್ನ ಬಿಲ್ಲನ್ನು ನಾನೇ ಧರಿಸಿಕೊಂಡು ಹೋಗುವುದು. ಇವತ್ತು ತಿರುಗಿಸುವ. ಯಾಕೆ? ನಿನ್ನ ಕತ್ತಿ ಬಿಲ್ಲು ಮೊದಲು ನನ್ನಲ್ಲಿ ಕೊಡು. ನಿನ್ನಲ್ಲಿ ಈ ಕ್ಷಣದಲ್ಲಿ ಅದು ಇರುವುದು ಅಪಾಯ. ಈಚೆ ಕೊಡೋದು. ಆಯಿತು, ನೀನು ಹೇಳಿದ ಮೇಲೇನು ಮಾಡುವ ಹಾಗಿಲ್ಲ. ಇರಿಸಿದ್ದೇನೆ ಇಲ್ಲಿ. ರಾಜನಾದ ಭರತ ಬರ್ತಾನೆ. ಉರಜನ ಪರಿಜನರು ಹಿರಿಯರೊಂದಿಗೆ ಬರ್ತಾ ಇದ್ದಾನೆ. ಸೈನ್ಯ ಇದೆ. ಸೈನ್ಯ ಆನೆ ಕುದುರೆ ಯಾಕೆ? ಯುದ್ಧಕ್ಕಲ್ವ. ಯಾರ ಸೈನ್ಯ ಅದು? ಭರತನ ಸೈನ್ಯ ಅಲ್ಲ, ರಾಮನ ಸೈನ್ಯವೂ ಅಲ್ಲ, ಅಯೋಧ್ಯೆಯ ಸೈನ್ಯ, ನಮ್ಮ ಹಿರಿಯರ ಸೈನ್ಯ. ಅದು ಹೌದು. ನಮ್ಮ ಹಿರಿಯರ ಮರ್ಯಾದೆಯನ್ನು ಕಾಪಾಡಬೇಕು, ಹಿರಿಯರ ಸ್ಮೃತಿಯನ್ನು ಉಳಿಸಬೇಕು, ಅದಕ್ಕಾಗೆಲ್ಲೋ ಇಷ್ಟು ಒದ್ದಾಟ ಇರುವುದು. ಹ್ಞೂ, ನನಗೆ ಮಾರ್ಗಗಳೇನು ಅಂತ ನೀವೆಲ್ಲ ಅಲ್ಲೇ ಹೇಳಿದ್ದೀರಿ. ಪಟ್ಟವನ್ನು ನನಗೆ ಮಾಡಿಕೊಂಡು ಚಿಕ್ಕಮ್ಮ ಹೇಳಿದ ಮಾತು ನಡೆಯದ ಹಾಗೆ ಮಾಡಲಿಕ್ಕೆ ದಾರಿಗಳೇನು ಅಂತ ಗುರುಗಳಾದ ವಸಿಷ್ಠರೇ ಹೇಳಿದ್ದಾರೆ. ಆದರೂ ಅವರು ಒತ್ತಾಯ ಮಾಡಲಿಲ್ಲ. ಯಾಕೆ? ಹಾಂ, ನನಗದು ಮನಸ್ಸಿಲ್ಲ ಅಂತ. ನೀನು ಹೇಳಿದಿ, ಎಲ್ಲರನ್ನು ಮುಗಿಸಿ ನಿನ್ನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತೇನೆ. ಬೇಡ ಅಂತ ಹೇಳಿದ್ದೆ ನಾನು. ಯಾಕೆ? ನೀನು ತಮ್ಮನಾಗಿ ಕೇಳ್ತಿ ಎಂಬ ಧೈರ್ಯದಿಂದ.
ಈಗ ಬರುತ್ತಾ ಇರುವವನು ಯಾರು? ಭರತ. ಭರತ ಹೆಮ್ಮೆಗಾರನೇ? ಬೇಡ. ಲಕ್ಷ್ಮಣ ಹೆಮ್ಮೆಗಾರನೇ? ಒಂದು ಕ್ಷಣ ಲಕ್ಷ್ಮಣನ ಮನಸ್ಸಿಗೆ ಓದೀತ? ಶಾಂತ ಪಾಪಂ, ಉದಾಹರಣೆಗಾಗಿ ಹೇಳಬಾರದು. ನನಗೆ ರಾಜ್ಯ ಆಗಲಿ ಅಂತ ಲಕ್ಷ್ಮಣನ ಮನಸ್ಸಿಗೆ ಓದೀತ? ಉತ್ತರ ಉಂಟ ಇದಕ್ಕೆ? ಮಾತಾಡ ಇಲ್ಲ. ಇಲ್ಲದಿರುವುದೇ ಲಕ್ಷ್ಮಣತ್ವ. ಭರತನ ಮನಸ್ಸಿಗೆ ಹೋಗಿರಬಹುದ? ಮತ್ತೆ ಈಗ ಆದ್ಯ ಕೇಳೋದು ನಾನು. ನನ್ನ ಅಂತರಾತ್ಮ ಹೇಳ್ತದೆ ಹೆಮ್ಮೆಗಾರನಲ್ಲ. ಒಂದೇ ಯಜ್ಞಪಾಯಸದಿಂದ ಜನಿಸಿದ ನಾವು ನಾಲ್ವರು, ನಮ್ಮಲ್ಲಿ ಗುಣವ್ಯತ್ಯಾಸ ಉಂಟ? ಲಕ್ಷ್ಮಣ, ಶತ್ರುಘ್ನ, ಭರತ, ರಾಮ, ಈ ನಾಲ್ಕು ಶಬ್ದಗಳು ಅನ್ವರ್ಥವಾಗಿ ಲೋಕದಲ್ಲಿ ಇರಬೇಕು ಅಂತ ತಾನೇ ಆ ಹೆಸರಿಟ್ಟದ್ದು. ಹಾಂ, ನಿನಗೆ ಬೇರೆ ಹೆಸರಿಡುವ ಇನ್ನು. ಲಕ್ಷ್ಮಣ ಬೇಡ. ಅಷ್ಟು ಹೆಸರು ತೆಗೆದುಹಾಕುವಷ್ಟು ಆಯ್ತು ನಾನು ಮಾತಾಡಿದ್ದು. ವಂಶ ಕೀರ್ತಿ ವಿಧ್ವಂಸಕ ಬೇಕಾ ನಿನಗೆ? ಬಿರುದು ಇನ್ನೂ ಕೊಡ್ತೇನೆ. ರಾಮ ಭಕ್ತಿಯಲ್ಲಿ ಅಂಧನಾಗಿ ಆವೇಶ ಭರಿತ, ಇದು ಲಕ್ಷ್ಮಣನ ಲಕ್ಷಣ ಆಗಬಾರದು. ಅಣ್ಣ, ಮಿತಿ ಮೀರಿತ ನಾನು ಮಾತಾಡಿದ್ದು. ಹೇಳಿದ್ದು ಒಳ್ಳೆಯದಾಗಿದೆ, ನಿನ್ನ ನೆಲೆಯಲ್ಲಿ ಸರಿಯೇ. ಅಣ್ಣನಿಗೆ ಏನಾದರೂ ಅಡ್ಡ ಬಂದರೆ ಆವೇಶ, ಅದರ ಸಮಯ ನೋಡಬೇಕು, ಸಂದರ್ಭ ನೋಡಬೇಕು. ಹೆಮ್ಮೆಗಾರನಾಗಿ ಪ್ರದರ್ಶನ ಮಾಡಲಿಕ್ಕೆ ಬಂದದಲ್ಲ ಅವ. ಹಾಗಾದರೆ ಏನು ಏನೋ ಉಂಟು. ಹಿರಿಯರು ಗುರುಗಳು ಇದ್ದಾರಲ್ಲ, ನಾವು ಕಾಡಿಗೆ ಬಂದದ್ದೇ ಗೊತ್ತಿಲ್ಲದೆ ಇದ್ದವಲ್ಲೋ ಭರತ ಆ ಕಾಲದಲ್ಲಿ. ಅದು ಹೌದು, ಅವನಿರಲಿಲ್ಲ ಆವಾಗ. ಇದನ್ನು ತಿಳಿದು ಏನೋ ಒಂದು ಸಂಕಲ್ಪ ಮಾಡಿ ಬಂದಿದ್ದಾನವ. ಈಗ ಸುಮ್ಮನೆ ಒಂದು ಕೇಳುದು ವಾದಕ್ಕೆ, ಈಗ ನೀನು ಹೇಳಿದೆಯಲ್ಲ ನೇರಳೆ ಹಣ್ಣನ್ನು ಕಡೆಯುವ, ಹೌದು, ಅದು ಮತ್ತೆಯೂ ನೀನು ಮಾಡಲಿಕ್ಕಿಲ್ವ? ನಾನು ಆಜ್ಞೆ ಕೊಟ್ಟರೆ. ನಿನ್ನ ಆಜ್ಞೆ ಇಲ್ಲದೆ ಮಾಡ್ತೇನೆ ಅಂತಲ್ಲ, ನಿನ್ನ ಆಜ್ಞೆ ಕೊಡು ಮಾಡ್ತೇನೆ ಈಗ ಅಂತ. ಅದು ಒಂದು ಕೊಡ್ತೇನೆ ಈಗ ಅಲ್ಲ, ಈಗ ಇನ್ನು ಮುಂದುವರಿಸಿದ್ರೆ ಒಂದು ಕೊಡ್ತೇನೆ. ಅಲ್ಲ, ಯಾವುದು ಕೊಡುವುದಿದ್ರು ಎರಡೂ ನಿನ್ನ ಕೈಯಲ್ಲಿ ಇರುವುದು. ನನ್ನ ಬಿಲ್ಲು ನಿನ್ನ ಕೈಯಲ್ಲಿ, ನನ್ನ ಖಡ್ಗವು ನಿನ್ನ ಕೈಯಲ್ಲಿ, ಎಲ್ಲವೂ ನಿನ್ನಲ್ಲಿ. ಬರುತ್ತಿರೋನು ನನ್ನ ಹೃದಯದ ಭಾಗವೇ ಆಗಿರುವ, ಯಾರಿಗಾಗಿ ನಾನು ರಾಜ್ಯವನ್ನು ಕೊಟ್ಟು ಬಂದನೋ, ತ್ಯಾಗ ಮಾಡಿ ಬಂದದ್ದಲ್ಲ, ಕೊಟ್ಟು ಬಂದದ್ದು. ಆ ಭರತ ಬರ್ತಾ ಇದ್ದಾನೆ, ಬರಲಿ. ಅವನು ಏನು ಮಾಡ್ತಾನೆ, ಅವನ ವ್ಯವಹಾರ ಏನು, ಕೌಟುಂಬಿಕವಾಗಲಿ, ಸಾಮಾಜಿಕವಾಗಲಿ, ವೈಯಕ್ತಿಕವಾಗಲಿ, ಕೆಲಸಗಳು ಕೆಡುವುದೇ ಗಡಿಬಿಡಿದ. ಎರಡು ರೀತಿಯಿಂದ ಕೆಲಸಗಳು ಕೆಡ್ತವೆ. ಒಂದು ಅವಸರ ಗಡಿಬಿಡಿ, ಇನ್ನೊಂದು ದೀರ್ಘಸೂತ್ರ. ಮಾಡುವ, ನೋಡುವ, ಅದು ಆಗುವುದಿಲ್ಲ. ಆದರೆ ಈಗ ಭರತ ಎದುರೇ ಇದ್ದಾನಲ್ಲ, ಹಾಗಾದರೆ ನಾನೀಗ ಏನು ಮಾಡಬೇಕು? ನೀನು ನನ್ನ ಒಟ್ಟಿಗೆ ನಿಲ್ಲು, ಮಾತಾಡಬಾರ್ದು. ನನ್ನ ಸಂಜ್ಞೆ ಪ್ರಕಾರ, ನನ್ನ ಸಂಜ್ಞೆಯನ್ನು ಅರ್ಥ ಮಾಡಿಕೊಂಡು, ಬರುವ ಭರತ ಬಂದ ಮೇಲೆ ನನಗೆ ವಿಶ್ವಾಸ ಉಂಟು. ನಾನೇನು ಮಾಡ್ತೇನೋ ಅದನ್ನೇ ನೀನು ಮಾಡ್ತೀಯ. ಹಾಗಾದ್ರೆ ನಾನು ನಿನ್ನ ಜೊತೆಗೆ ಇರಬೇಕು, ಅಷ್ಟರವರೆಗೆ ಮಾತಾಡಬಾರ್ದು. ನೀನು ಆಚೆ ನನ್ನ ಕಣ್ಣಂಚು ತಪ್ಪಿ ಹೋಗಬಾರ್ದು. ಇಲ್ಲ, ಹೋಗಬೇಕು. ಇಲ್ಲಿ ಇಲ್ಲೇ ಇರ್ತಾನೆ. ಬರುತ್ತಿರುವ ಭರತ ಎಷ್ಟು ಗುಣ ಭರಿತ ನೋಡ್ತಾ ಇರು, ಬರಲಿ, ನಿರೀಕ್ಷೆ ಮಾಡು, ನೋಡ್ತಾನೆ. ಎಂದು ತಮ್ಮೊಳಾಡುತ್ತಿರಲು ಬಂದು ಭರತ ರಥವನಿಳಿಯೋ ನಿಂದು ರಾಮಚಂದ್ರ ನಡಿಗೆ ಒಂದಿದ್ದು ನಿಂದು ರಾಮಚಂದ್ರ ನಡಿಗೆ ಒಂದಿದ್ದು ರಾಮ ರಾಮ ಅಯೋಧ್ಯೆಯನ್ನು ಬಿಟ್ಟಲ್ಲಿಂದ ನಮಗೊಂದೇ ಲಕ್ಷ್ಯ, ರಾಮ ರಾಮ ರಾಮ. ಆದರೆ ನಡುವೆ ಒದಗಿದ ಒಂದೊಂದು ಅನುಭವವನ್ನು ಎಣಿಸಿದಾಗ ಪ್ರಪಂಚದ ದೃಷ್ಟಿಯಲ್ಲಿ ಭರತ ಎಷ್ಟು ಸಣ್ಣವನಾಗಿ ಹೋದ. ಗಂಗಾ ನದಿಯನ್ನು ಉತ್ತರಿಸುವುದಕ್ಕೆ ಗುಹನನ್ನು ಕಂಡ್ರೆ ಅವ ಕೇಳ್ತಾನೆ, ನೀನು ರಾಮನಿಗೇನಾದರೂ ಕೇಡನೆನಿಸುವುದಕ್ಕೆ ಬಂದೆಯಾ ಭರತ? ರಾಮ ರಾಮ, ಯಾವನನ್ನು ನನ್ನ ಪ್ರಾಣ ಸದೃಶನೆಂದು ತಿಳಿದನೋ
ಆ ರಾಮನಿಗೆ ನಾನು ಕೇಳನೆಣಿಸಿಯೇನೆ. ಆದರೆ ಭರತನ ಮೇಲೆ ಅವನಿಗಿದ್ದದ್ದು ಆಕ್ರೋಶವೋ ಸಂಶಯವೋ ಅಲ್ಲ, ರಾಮಾಭಿಮಾನ ಅಷ್ಟು ವಿಶೇಷವಾದ. ಎಂತೆಂಥವರ ಅಭಿಮಾನಕ್ಕೆ ಪ್ರೀತಿಗೆ ಪಾತ್ರನಾದ ನಮ್ಮಣ್ಣ ರಾಮಚಂದ್ರ. ನಾ ರಾಮನನ್ನು ಹಿಂದೆ ಕರೆಯುತ್ತರುವುದಕ್ಕಾಗಿ ಹೋಗ್ತಾ ಇದ್ದೇನೆ ಎಂದಾಗ ಗುಹ ತೋರಿಸಿದ ಆದರ ಎಷ್ಟು ಅಪ್ಯಾಯಮಾನವಾಯಿತು ಅಂದು ನಮಗೆ. ಅಲ್ಲಿಂದ ಋಷಿಶ್ರೇಷ್ಠರಾದ ಭಾರದ್ವಾಜರನ್ನು ಕಂಡೆ. ಅವರು ಕೇಳಿದ್ದದನ್ನೇ, ಭರತ ರಾಮನಿಗೇನಾದರೂ ಕೇಡೆಣಿಸಿ ಹೊರಟಿದ್ದೀಯ? ಇಲ್ಲ ಎನ್ನುವ ಪ್ರಮಾಣಪೂರ್ವಕವಾದ ನನ್ನ ಮಾತನ್ನು ನಂಬಿದ ಮೇಲೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ನಮ್ಮ ಅಪರಾಧ ಭಾವ ಒಂದಿನಿತು ತಗ್ಗಿದ್ದವರು ಆಡಿದ ಮಾತನ್ನು ಕೇಳಿದ ಮೇಲೆ, ಭರತ ರಾಮನ ವನವಾಸದಿಂದ ಒಳ್ಳೆಯದಾಗ್ತದೆ, ಅಂದರೆ ನಾನು ದೋಷಿಯಲ್ಲ ಅಂತ ಪರೋಕ್ಷವಾಗಿ ಸೂಚಿಸಿದ್ರ ಅಲ್ಲ, ಆಗಲೇ ಬೇಕಾದದ್ದು ಅಂತ ತಿಳಿದ್ರ ಏನು? ಎಷ್ಟೋ ಸಲ ಋಷಿಗಳಾದವರ ಸಂಕಲ್ಪವನ್ನು ಮೀರಿ ಪ್ರಪಂಚದಲ್ಲಿ ಘಟನೆಗಳು ಸಂಭವಿಸಿದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ರಾಮನ ವನವಾಸದ ನಿಮಿತ್ತವಾಗಿ ಅವನು ಹೊರಟು ಬಂದನಾದರೂ ಮತ್ತೊಮ್ಮೆ ಕರೆತರುವಲ್ಲಿ ಭಾರದ್ವಾಜರ ಆಶೀರ್ವಾದವನ್ನು ಪಡೆದೇ ಮುಂದೊತ್ತಿದ. ಬರುತ್ತಾ ಬರುತ್ತಾ ಅವರು ತೋರಿಕೊಟ್ಟದ್ದು ಚಿತ್ರಕೂಟದಲ್ಲಿ ರಾಮನಿದ್ದಾನೆ. ಮಂದಾಕಿನಿ ನದಿಯ ತಿಳಿಯಾದ ಪ್ರವಾಹದಂತೆ ಅಂತರಂಗ ಶುದ್ಧವುಳ್ಳ ರಾಮ ಚಿತ್ರಕೂಟದಲ್ಲಿ ನೆಲೆಸಿದ್ದಾನೆ. ಅವನನ್ನು ಕಾಣುವುದಕ್ಕಾಗಿ ಬಂದ ನಾನು, ಅದೋ 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 ಈ ದಾರಿ ಸ್ಫುಟವಾಗುವುದಕ್ಕೋ ಎಂಬಂತೆ ಅಲ್ಲಲ್ಲಿ ಗಿಡದ ಟೊಂಗೆಗಳಿಗೆ ಕಟ್ಟಿದ ಕುಶ ಚೀರಗಳನ್ನು ಕಾಣ್ತಾ ಇದ್ದೇನೆ. ಓ ಅಲ್ಲಿ ಪರ್ಣಕುಟಿಯಿಂದ ಏಳುತ್ತಿರುವ ಧೂಮವನ್ನು ಕಂಡರೆ ಅಲ್ಲಿಯೇ ಇವರು ವಾಸವಿರಬೇಕು ಅನ್ನೋದು ಸ್ಪಷ್ಟ. ನೀವೆಲ್ಲ ಇಲ್ಲಿಯೇ ನಿಲ್ಲಿ, ರಥವನ್ನು ಇಳಿದಿದ್ದೇನೆ, ಶೀಘ್ರವಾಗಿ ರಾಮನನ್ನು ಕಾಣುವುದಕ್ಕಾಗಿ ಧಾವಿಸಿ ಬಂದಿದ್ದೇನೆ. ಅಣ್ಣ ನಾನು ತಮ್ಮ ಭರತ ಭರತ ವಂಶಿ ಚಂದ್ರ ಬಂದೇ ಕಾಲಿಗೆರೆಗೆ ನಿನ್ನನ್ನು ಹಿಡಿದೆತ್ತಿ
ಆಲಿಂಗಿಸಿ ನೆತ್ತಿಯನ್ನು ಆಗ್ರಹಣಿಸಿದಾಗ ಸಮಗ್ರ ಅಯೋಧ್ಯೆಯನ್ನೇ ಆಲಿಂಗಿಸಿದಾಗಾಯಿತು. ಬಿರು ಇಡೀ ಅಯೋಧ್ಯೆಯನ್ನು ನಿನ್ನ ಮೂಲಕ ಪಡೆದೇನ. ಬಿರು ಬಿಸಿಲಿನ ಬೇಗೆಯನ್ನು ತಂಪೆರೆದು ತಣಿಸುವ ಮಳೆಯಂತೆಯೇ ಆಗಿ ಹೋಯಿತು. ನಿನ್ನ ಬಂದೆಯ ಹೌದ, ನನ್ನ ಹೃದಯದ ಒಳಗೆ ನೀ ಮೊದಲಿದ್ದಿ, ಪ್ರತ್ಯಕ್ಷವಾಗಿ ಎದುರಿಗೆ ಬಂದೆ. ಬಂದೆಯ ಗೊತ್ತಿತ್ತು, ಬಂದೆಯ ಬಂದೇ ಬರುವಿ ಅಂತ ಗೊತ್ತಿತ್ತು. ಹೌದೇ, ಹಿನ ವಂಶ ವಾರಿದಿ ಚಂದ್ರ, ಭರತ ಅಣ್ಣ, ಕಾಣುತ್ತಿರುವ ವೈಭವವೇ ಜನರೇ ಸಾಕ್ಷಿ ನಿನ್ನ ರಾಜ್ಯತ್ವದಲ್ಲಿ ಅದು ಭರತ ಸ್ಥಿತಿಯನ್ನು ಐದುತ್ತದೆ ಎನ್ನುವುದಕ್ಕೆ. ತಮ್ಮ ಸಾವಿರ ಭಾವನೆಗಳು ಒತ್ತರಿಸಿ ಬರುವ ಕ್ಷಣ ಮಿಂಚಿನ ವೇಗದಲ್ಲಿ ನಡೆದು ಹೋದ ಘಟನೆಗಳು. ಒಂದು ಮಾತ್ರ ಖೇದ ಉಳಿದೇ ಹೋಯ್ತು ಈ ಮಧ್ಯದಲ್ಲಿ. ಅದು ಯಾವುದು? ನಿನ್ನಲ್ಲಿ ನಾನು ಕ್ಷಮೆಯನ್ನೇ ಕೇಳಬೇಕು ತಮ್ಮನಾದರೂ ಕೂಡ. ಸಂದರ್ಭ ಹೇಗಿತ್ತು ಅಂತ ನೀನೀಗ ಅರ್ಥ ಮಾಡಿಕೊಂಡಿರಬಹುದು. ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಕಾರ್ಯಬಾಹುಳ್ಯ ಇರಲಿ, ಎಷ್ಟೇ ಧಾರ್ಮಿಕತೆಯ ಸೆಳೆತ ಇರಲಿ, ಬರುವ ಮೊದಲು ನಿನ್ನಲ್ಲಿ ನಾನು ಹೇಳಬೇಕಿತ್ತು. ಊರಲ್ಲಿ ಇರಲಿಲ್ಲ ನೀನು, ಬರುವವರೆಗೆ ನಾನು ಕಾಯುವಂತಿಲ್ಲ, ನಿನಗೆ ಗೊತ್ತುಂಟು. ಕಾದರೆ ಅದು ಅಪವಾದಕ್ಕೆ ಕಾರಣವಾಗ್ತದೆ. ಬರುವಾಗ ನಿನ್ನೊಡನೆನ್ನುವುದಿಲ್ಲ ಇರುತ್ತೆ. ತಪ್ಪಾಯಿತು ತಮ್ಮ, ಹೇಳಬೇಕಿತ್ತು. ಹಾಗನ್ನ ಕೂಡದು ನೀನು. ಯಾವಾಗ ಬಂದಿ ತಮ್ಮ? ಎಂದು ಬಂದೆ ಅಯೋಧ್ಯೆ. ಎಂದು ಪೊರದಿರಿ ಜನನೀಯರು ತಗಮದಿರವನ್ನು, ಎಂದು ಪೊರದಿರಿ ಜನನೀಯರು ತಗಮದಿರವನ್ನು, ಎಂದು ಬಂದೆ ಅಯೋಧ್ಯಾಪುರ. ಬಂದೆಯಾವ ಚಂದ್ರ ಬಂದೆಯ, ಭರತ ಅಣ್ಣ ಎಂದು ಕೇಳಿದೆ ನಮ್ಮ ವಾರ್ತೆಯ, ಎಂದು ಬಂದೆ ಅಯೋಧ್ಯೆ ನಗರಿಗೆ. 60,000 ವರ್ಷಗಳ ಕಾಲ ಅಯೋಧ್ಯೆಯನ್ನು ಧರಣಿ ದೇವಿಯ ತಿಲಕವನ್ನಾಗಿ ಮಾಡಿದ ನಮ್ಮ ತಂದೆಯವರು ಸಂಕಲ್ಪಿಸಿ ನನಗೆ ಮಾಡಿದ ಪಟ್ಟಾಭಿಷೇಕದ ಸಿದ್ಧತೆಯನ್ನು ಎಂದು ಕೇಳಿದೆ. ನಿನಗೆ ವಿಷಯವನ್ನೆಲ್ಲ ಯಾರು ಹೇಳಿದರೂ ವಿಷಯಗಳೆಲ್ಲ ತಿಳಿದಿದೆ ಅಷ್ಟೇ, ತಿಳಿದಿರಲೇಬೇಕು. ಕಾಣುತ್ತಿರುವ ವಿಶಾಲವಾದ ಸಮೂಹವನ್ನು ನೋಡಿದರೆ ಪ್ರಜಾಜನರು, ಗುರುಜನರು, ಹಿರಿಜನರು, ಅದೋ ಮೂವರು ತಾಯಂದಿರು ಕಾಣ್ತಾ ಇದ್ದಾರೆ. ದೂರದಿಂದಲೇ ನಮಸ್ಕಾರವನ್ನು ಮಾಡಿದ್ದೇನೆ. ಎಂದು ಪೊರಟೆ ನೀನು? ಜನನಿಯರು ಸಹ ಮಂದಿರವನು ಎಂಥದ್ದು? ಹಾ, ಯಾವುದಕ್ಕೂ ಮಾತಾಡುವುದಿಲ್ಲ. ಕ್ಷೇಮವೇ ದಶರಥ ನೃಪಗೆ, ಕ್ಷೇಮವೇ ದಶರಥ ಆ
ಪರಿಣಾಮವೇ ಶತ್ರುಗಗೆ ಮೊದಲಾದ ಮಹಾ ಪ್ರಜೆಗಳಿಗೆ ಕುಶಲವೇ ಮೊದಲಾದ ಮಹಾ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಪರಿಣಾಮವೇ ಶತ್ರುಗಗೆ ಮೊದಲಾದ ಮಹಾ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೆದ್ದ ಶರತ ಪಿತಗೆ ಭರತ ಅಣ್ಣ, ನೆಲನೋಟಕನಾಗಿದ್ದಿ, ನಿನ್ನ ವರ್ತನೆಯಿಂದ ನನ್ನಲ್ಲಿ ಆತಂಕ ಮೂಡ್ತಾ ಇದೆ. ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮವೇ? ಮನುಮಾನ್ದಾತ ಅಜದಿಲೀಪಾದಿಗಳಿಂದ ಗಾಯತ್ರಿ ಮಂತ್ರಾಧಿಷ್ಠಾತ್ರವಾದ ಭಗವಾನ್ ಸೂರ್ಯನಾರಾಯಣ ಇಳಿದು ಬಂದ ವಂಶದ ಕೀರ್ತಿಯನ್ನು ಎತ್ತಾಯಿಸಿ ನಮ್ಮ ತಂದೆಯವರು ದಶರಥರು, ಯುದ್ಧದಲ್ಲಿಯೂ ಕೀರ್ತಿಯಲ್ಲಿಯೂ ವರ್ಚಸ್ಸಿನಲ್ಲಿ ದಶರಥರು, ಹತ್ತು ದಿಕ್ಕುಗಳಿಗೆ ವಂಶದ ಕೀರ್ತಿಯನ್ನು ತನ್ನ ಕೀರ್ತಿಯನ್ನು ಮೆರೆಸಿದವರು ಕ್ಷೇಮಿಗಳಷ್ಟೇ. ನಾನು ಸ್ವಲ್ಪ ಕಟುವಾಗಿ ವರ್ತಿಸಬೇಕಾಯ್ತು ಅವರಲ್ಲಿ. ವನವಾಸಕ್ಕೆ ಹೊರಡುವ ಕಾಲಕ್ಕೆ ಬೇಡ ಬೇಡ. ಒಳಗಿಂದ ಹೊರಗೆ ಬಂದು ಹೊಸ್ತಿಲರವರೆಗೆ ಬರುತ್ತಿರುವ ಅವರನ್ನು ಸಾವರಿಸದೆ, ಅವರಿಗೆ ಮುಖ ತೋರಿಸದೆ ನಾ ಹೊರಡಬೇಕಾಯಿತು. ನನ್ನ ಮನಸ್ಸಿನ ಸ್ಥಿತಿ ಆಗಿತ್ತು. ಚೇತರಿಸಿಕೊಂಡಿರಬಹುದು ಧೀರರವರು, ಕ್ಷೇಮವೇ ದಶರಥ ನೃಪಗೆ, ಶತ್ರು ಪರಿಣಾಮವೇ ರಾಜ್ಯ ರಕ್ಷಣೆಗಾಗಿ ನಿಂತಿರಬಹುದು. ಯಾವ ಪ್ರಜೆಗಳು ರಾಮನಿಲ್ಲದ ಅಯೋಧ್ಯೆ ಬೇಡ ಅಂತ ನನ್ನೊಟ್ಟಿಗೆ ಬಂದ್ರ ಅವರನ್ನು ವಂಚಿಸಿಯ ಎಂಬಂತೆ ನಾನು ರಾತ್ರಿಯೇ ಗಂಗೆಯನ್ನು ದಾಟಿ ಬಂದವ. ಆ ಮಹಾಪ್ರಜೆಗಳು ಅವರಿಗೆ ಕುಶಲವೇ ಸೀಮೆಯೊಳಗೆ? ಪುರಪ್ರಮುಖರು, ಬಂಧುಗಳು, ನಮ್ಮವರು, ಅಧಿಕಾರಿಗಳು, ಸಮಸ್ತ ಅಯೋಧ್ಯ ಪ್ರಜೆಗಳು ಕ್ಷೇಮವೇ? ಏನೋ ಮಾತಾಡೋದಿಲ್ಲ, ನೀನು ಮಾತಾಡ. ಏನು ಮುಖದಲ್ಲಿ ಕಾಂತಿ ತಗ್ಗಿತು, ನೀನು ಜನನಿಯರೊಡನೆ ನಾರಿಯ ಏನು ಮುಖದಲ್ಲಿ ಕಾಂತಿ ತಗ್ಗಿತು, ಏನು ಅಮ್ಮ ಏನೋ ಇದು? ನಾ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಗ ನನ್ನನ್ನು ಕಂಡ ಸಂತೋಷ ಮರೆಯಾಗಿ ಮುಖದ ಕಾಂತಿ ಕಂದುತ್ತಾ ಇದೆ. ನಿನ್ನ ಮೌನ ನನ್ನನ್ನು ಕೊಲ್ಲುತ್ತಾ ಇದೆ. ತಮ್ಮ ಏನು ಮುಖದಲ್ಲಿ ಕಾಂತಿ ಕಂದಿತು? ಯಾಕೆ ಬಂದಿ ಕೇಳಬಾರದು? ಏನು ಮುಖದಲ್ಲಿ ಕಾಂತಿ ಕಂದಿತು? ನೀನು ಜನನಿಯರು ಸಹಿತ, ಪುರಜನರು ಸಹಿತ, ಗುರುಜನರು ಸಹಿತ ಕಾನನಾಂತಕ್ಕೆ ಬಂದಿದ್ದಿ. ಏನು ಬಂದಿ ಹೇಳೋ ವಿಷಯ? ಹೇಳೋ ಧೈರ್ಯವಾಗಿ ಹೇಳು. ಮಾನನಿದ್ದಿ ನೀನು ಅಣ್ಣ. ಅಣ್ಣ ಆಶ್ರಿತ ಪೂಜ ಕೇಳು, ನಿಲ್ಲ ಪಿತ ಕಳುಹಿದ ಮೇಲೆ ಅಲ್ಲ ಉಳ್ಳ ದೆಡು ತಿಲಗೆ ಇಲ್ಲು ನಾನು ನಿಲ್ಲ ಪಿತ ಕಳುಕಿದ ಮೇಲೆ ಎಲ್ಲ ಉಳ್ಳದೆಡು ದಿನಗೆ ಇಲ್ಲು ನಾನು ಬೀಳ
ಜಯ ಜಯ ಶ್ರೀರಾಮಚಂದ್ರ ಜಯ ರವಿ ಕೋಟಿ ಸಾಂದ್ರ ಜಯ ಜಯ ಭಾನು ಕುಂದ್ರ ಜಯ ತೂ ಜಯ ಉಬೇಂದ್ರ ಜಯ ಜಯ ನೀನು ರಾಮಚಂದ್ರ, ರಾಮಣೀಯಕತೆಯು ಶೀತಲತೆಯು ಏಕೀಭವಿಸಿದ ವ್ಯಕ್ತಿತ್ವ ನಿನ್ನದು. ನಿನ್ನನ್ನು ಕಂಡಾಗ, ನೀನು ನುಡಿಸಿದ್ದನ್ನು ಕೇಳಿದಾಗ ನನ್ನ ಕಣ್ಣುಗಳಿಂದ ನೀರಿಳಿದದ್ದು ದಿಟ್ಟವೇ. ಅಂಗಳದಲ್ಲಿ ಆಡುತ್ತಿರುವ ಮಗು ಬಿದ್ದು ಗಾಯಗೊಂಡಾಗ ತಾಯಿ ಎತ್ತಿಕೊಳ್ತಾಳೆ. ಎತ್ತಿಕೊಂಡಾಗ ಮಗು ಸಾಂತ್ವನವನ್ನು ಹೊಂದಿಯಾಳು ನಿಲ್ಲಿಸಬೇಕು. ಆದರೆ ಮಗುವಿನ ದುಃಖ ಮತ್ತಷ್ಟು ಗಾಢವಾಗ್ತದೆ. ಯಾಕೆ? ತಾಯಿಯ ಸಾಂತ್ವನದ ನಿರೀಕ್ಷೆಯಿಂದ. ಅಣ್ಣ, ಆದ್ದರಿಂದಲೇ ಕಣ್ಣೀರಿಗೆ 100 ಸ್ವರೂಪಗಳಿದೆ. ಆಶ್ರಯ ಸ್ಥಾನವನ್ನು ಸೇರಿದಾಗ ಸೇರಿದ ನೆಮ್ಮದಿಯೂ ಕಣ್ಣೀರಿಗೆ ಕಾರಣವಾಗ್ತದೆ. ಹೇಗೆ? ನೀ ಮಾತಾಡು ಮಾತಾಡು ಅಂತ ಆಡಿದರೆ ಇನ್ನು ಮಾತೆಲ್ಲಿ ಉಂಟು? ಆಡುವುದಕ್ಕೆ ಏನುಂಟು? ಅಂದರೆ ಅಯೋಧ್ಯೆಯನ್ನು ಬಿಟ್ಟು ಬಂದ ನೀನು ಕೇಳ್ತಿ, ಅಯೋಧ್ಯೆಯ ಮಹಾ ಪ್ರಜೆಗಳಿಗೆ ಕ್ಷೇಮವೇ? ಏನು ಅಂತ ಉತ್ತರಿಸಲಿ? ತಮ್ಮ ಜೀವಕಳೆಯನ್ನೇ ಕಳಕೊಂಡವರಿಗೆ ಕ್ಷೇಮ ಉಂಟು ಅಂತ ನಾ ಹೇಳಲೆ? ಅಲ್ಲ, ಕ್ಷೇಮವೇ ದಶರಥ ಪಿತಗೆ. ಅಯೋಧ್ಯೆಯಲ್ಲಿ ಇಲ್ಲಿಯವರೆಗೆ ಇಲ್ಲದೇ ಇದ್ದ ಒಂದು ವಿಚಿತ್ರವೂ ವಿಶಿಷ್ಟವೂ ಆದ ಸಂಬೋಧನೆ ನಮ್ಮಪ್ಪಯ್ಯನಿಗೆ ಕೆಲವು ದಿವಸದಿಂದ ಮೊದಲೇ ಪ್ರಾರಂಭ ಆಗಿತ್ತಂತೆ. ದಶರಥ ಪಿತನೋಳು ಮಾತುಗಳುಂಟು ಅಂತ. ಅಣ್ಣ, ವನವಾಸವನ್ನು ಅನುಭವಿಸುವುದಕ್ಕಾಗಿ ಹೊರಟು ಬಂದೆ. ಭಾಗ್ಯಶಾಲಿ ಲಕ್ಷ್ಮಣ ನಿನ್ನ ಜೊತೆಗೆ ಬಂದ, ನಾನಿರಲಿಲ್ಲ. ಬರುವಾಗ ನಮ್ಮಪ್ಪ ಹೇಳಿದ್ರಂತೆ, ಮಗು ಒಂದು ಹೊತ್ತುಳಿದು ಒಂದು ತುತ್ತು ಅನ್ನವನ್ನು ಜೊತೆಯಾಗಿ ಉಂಡು ಆಮೇಲೆ ತೆರಳು ಅಂತ ಆಡಿದ್ರಂತೆ. ಹಾಗೆ ಸ್ವೀಕರಿಸುವುದು ನನ್ನ ಸಂಕಲ್ಪಕ್ಕೆ ವಿರೋಧವಾಗ್ತದೆ ಅಂತ ಹೇಳಿದೆ. ನೀವು ಒಪ್ಪಲಿಲ್ಲ. ನೀ ಹೊರಡುವಾಗ ಹಂಬಲಿಸುತ್ತಾ 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 ಹೆಬ್ಬಾಗಿಲಿನವರೆಗೆ ಬಂದ ತಂದೆಯವರು ಹೊಸ್ತಿಲ ನಡವಿ ಕೆಳಕ್ಕೆ ಬಿದ್ದರಂತೆ. ಬಿದ್ದ ತಂದೆಯವರು ಅವರಷ್ಟಕ್ಕೆ ಮೇಲಕ್ಕೆ ಏಳಲಿಲ್ಲ. ನನ್ನನ್ನು ಕೌಸಲ್ಯ ಅಂತಃಪುರ ಕೊಯ್ಯಿರಿ ಅಂತ ಆಡಿದ್ರಂತೆ. ಆ ತಾಯಿಯ ಅಂತಃಪುರದಲ್ಲಿಯೇ 8 ದಿನಗಳ ಕಾಲ ಒಂದು ತುತ್ತು ಅನ್ನವನ್ನು ಉಣ್ಣಿಲ್ಲ, ಒಂದು ಗುಟುಕು ನೀರನ್ನು ಕುಡಿಯಲಿಲ್ಲ. ಅಣ್ಣ, 8 ದಿನಗಳ ಕಾಲ ವೃದ್ಧಾಪ್ಯದಲ್ಲಿ ನಿರಾಹಾರಿಗಳಾಗಿದ್ದವರಿಗೆ ಏನಾದೀತು? ನಮ್ಮ ತಂದೆ ಇನ್ನೂ ನಾನು ಹೇಳಬೇಕೆ ಅಣ್ಣ? ಇನ್ನಿಲ್ಲವಾಗಿ ಹೋದರು.